ಸೊ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಹಿಂಗೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸೊ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ತಪ್ಪು ಮಾಡಿದೆ ಸೊ ಸಬ್ಸ್ಕ್ರೈಬನ್ನು ಮಾಡ್ತಾಯಿರಿ. ಸೊ ಥ್ಯಾಂಕ್ ಯು, ಧನ್ಯವಾದಗಳು, ನಿಮ್ಮ ಪ್ರೀತಿ ಸಪೋರ್ಟ್ನ ತೋರಿಸ್ತಾ ಇದ್ದೀರಾ. ಸೊ ಓಕೆ, ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಏನೇನು ನಡೆದಿದೆ ಅಂತ ಬನ್ನಿ, ಸೊ ಹೋಗಿ ನೋಡೋಣ. ಸೊ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಚೆನ್ನಾಗಿ ನಡೆದಿದೆ. ಸೊ ತುಂಬ ಕಡೆಯಿಂದ ಸಂತೋಷ್ ಅವ್ರದ್ದು ಮತ್ತು ಅವ್ರದ್ದೆಲ್ಲ ಏನಂದರೆ ಒಂದು ಸ್ವಲ್ಪ ಅವರು ವ್ಯವಹಾರ ನಡೀತಾ ಇದೆ. ಸೊ ತುಕಾಲಿ ಸಂತೋಷ್ ನಿನ್ನೆ ಬರ್ತ್ಡೇ ಆಯಿತು. ಸೊ ನಿನ್ನೆ ಹೊಸ ಮೆಂಬರ್ಸ್, ಹಳೆ ಓಲ್ಡ್ ಮೆಂಬರ್ಸ್ ಎಲ್ಲ ಬರ ಶುರು ಹಚ್ಕೊಂಬಿಟ್ರು. ಸೊ ನೆಕ್ಸ್ಟ್ ಆದಮೇಲೆ ತುಂಬ ವೇರಿಯಸ್, ಯಾಕಂದರೆ ತುಂಬ ಕಡೆಯಿಂದ ಮನಸ್ತಾಪ ಆಗಿತ್ತು. ಸೊ ಎಲ್ಲರೂ ನಮ್ಮ ಡ್ರೋನ್ ಪ್ರತಾಪ್ದು ಮತ್ತು ಸಂಗೀತ ಅವ್ರದ್ದು ಎಲ್ಲರೂ ಒಂದು ಸ್ವಲ್ಪ ವೇರಿಯೇಷನ್ ಮಾಡೋಕೆ ಶುರು ಹಚ್ಕೊಂಬಿಟ್ರು. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ತುಂಬ ಕಡೆಯಿಂದ ಸೊ ನೀತು ಅವ್ರು ಬಂದುಬಿಟ್ಟು ಸಮಾಧಾನ ಮಾಡೋಕ್ಕೆ ಕೇಳಿದ್ರು. ಸೊ ನೋಡೋಣ ಬನ್ನಿ ನೆಕ್ಸ್ಟ್ ಏನೇನು ನಡೆಯುತ್ತೆ ಅಂತ. ಸೊ ನಿನ್ನೆ ಬಂದುಬಿಟ್ಟು ನಾಮಿನೇಷನ್ ಪ್ರಕಾರದಿಂದ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ. ಸೊ ನಾಮಿನೇಷನ್ ಪ್ರಕಾರ ಫಸ್ಟು ಬಂದುಬಿಟ್ಟು ಅದು ನಿನ್ನೆ ವೀಡಿಯೋನ ತೋರಿಸಿದ್ರು. ಸೊ ಇವಾಗ ಬಂದುಬಿಟ್ಟು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಆ ಕಂಟಿನ್ಯೂಷನ್ ಬಂದು ಕಂಟಿನ್ಯೂ ಮಾಡೋಣ. ಸೊ ನಿನ್ನೆ ನಾಮಿನೇಷನ್ ಸ್ಟಾರ್ಟ್ ಆದಾಗ ಸೊ ಫೋಟೋನ ತೊಗೊಂಡೋಗ್ಬಿಟ್ಟು ಮೀನ್ಸ್ ಏನಂತಾರೆ ಬರ್ನ್ ಮಾಡಬೇಕು, ಒಂದು ಮುಂದಗಡೆ ಬರ್ನಿಂಗ್ ಇದು ಇಟ್ಟಿದ್ದಾರೆ ಸೊ ಕ್ಯಾಂಪ್ ಫೈರ್ ಥರ. ಸೊ ಅದನ್ನು ಎಲ್ಲರೂ ಅದು ಬರ್ನ್ ಮಾಡ್ತಾಯಿದ್ರು. ಸೊ ಅದನ್ನ ಬರ್ನಿಂಗ್ ನಡೀತಾ ಇತ್ತು. ಸೊ ನೆಕ್ಸ್ಟ್ ಬಂದುಬಿಟ್ಟು ಫಸ್ಟ್ ನಮ್ರತ ಅವ್ರು ಹೋದರು. ಸೊ ನಮ್ರತ ಹೋಗ್ಬಿಟ್ಟು ಫಸ್ಟು ತುಕಾಲಿ ಸಂತೋಷರ ಮೇಲೆ ಹಾಕಿದ್ರು. ಸೊ ತುಕಾಲಿ ಸಂತೋಷ್ ಮತ್ತು ವರ್ತು ಸಂತೋಷನ ನಾಮಿನೇಟ್ ಮಾಡಿದ್ರು. ಸೊ ಪ್ರತಾಪ್ ಹೋದರು. ಸೊ ಪ್ರತಾಪ್ ಅವ್ರು ಹೋಗ್ಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ತುಕಾಲಿ ಸಂತೋಷರನ್ನ ಮಾಡಿದ್ರು. ಆಮೇಲೆ ವಿನಯ್ ಅವ್ರನ್ನ ಮಾಡಿದ್ರು. ಸೊ ನೆಕ್ಸ್ಟ್ ಬಂದುಬಿಟ್ಟು ವರ್ತೂರು ಸಂತೋಷರು ಹೋದರು. ಸೊ ವರ್ತೂರು ಸಂತೋಷ ಹೋಗ್ಬಿಟ್ಟು ಸೊ ವಿನಯ್ ಮತ್ತು ನಮ್ರತ ಗೌಡ ಮೇಲೆ ಇದು ಮಾಡಿದ್ರು. ಸೊ ಕಾರ್ತಿಕ್ ಹೋದರು. ಸೊ ಕಾರ್ತಿಕ್ ಹೋಗ್ಬಿಟ್ಟು ಪ್ರತಾಪ್ ಮತ್ತು ವರ್ತೂರು ಸಂತೋಷ ಮೇಲೆ ನಾಮಿನೇಟ್ ಮಾಡಿದ್ರು. ಸೊ ನೆಕ್ಸ್ಟ್ ನೋಡಿದ್ರೆ ವರ್ತೂರು ಸಂತೋಷ. ಸೊ ವರ್ತೂರು ಸಂತೋಷ ಬಂದುಬಿಟ್ಟು ಕಾರ್ತಿಕ್ ಮತ್ತು ಪ್ರತಾಪ್ ಮೇಲೆ ಅವ್ರು ಹಾಕಿದ್ರು. ಸೊ ವಿನಯ್ ಬಂದುಬಿಟ್ಟು ವರ್ತೂರು ಸಂತೋಷ ಮತ್ತು ಪ್ರತಾಪ್ ಮೇಲೆ ಅವರು ನಾಮಿನೇಟ್ ಮಾಡಿದ್ರು. ಸೊ ನಾಮಿನೇಟ್ ಮಾಡಿದ್ರಿಂದ ಸೊ ತುಂಬ ಕಡೆಯಿಂದ ಎಲ್ಲರೂ ಬೇರೆ ರೀಸನ್ ಕೊಡ್ತಾ ಇದ್ದಾರೆ. ಸೊ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ, ಅಲ್ಗೋರಿದಮ್ ನಮ್ಮ ರೈಸ್ ಆಗುತ್ತೆ. ಸೊ ನೀವು ನಾವು ನಮ್ಮ ವೀಡಿಯೋಸ್ನ ನೋಡ್ಬೋದು. ಸೊ ಕೀಪ್ ಸಬ್ಸ್ಕ್ರೈಬಿಂಗ್ ಟು ಮೀ. ಸೊ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು, ಧನ್ಯವಾದಗಳು, ಕೀಪ್ ಸಪೋರ್ಟಿಂಗ್ ಟು ಮೀ. ಸೊ ನೆಕ್ಸ್ಟ್ ಬಂದುಬಿಟ್ಟು ತನಿಷ್ ಅವ್ರು ಹೋಗಿದ್ರು. ಸೊ ತನಿಷ್ ಅವ್ರು ಬಂದುಬಿಟ್ಟು ಕಾರ್ತಿಕ್ ಮತ್ತು ನಮ್ರತ ಅವ್ರನ್ನ ಇದು ಮಾಡ್ತಾಯಿದ್ರು. ಸೊ ನಾಮಿನೇಟ್ ಮಾಡ್ತಾಯಿದ್ರು. ಸಂಗೀತ ಹೋದರು. ಸಂಗೀತ ಹೋದ್ಮೇಲೆ ಅವರು ತನಿಷ ಮತ್ತು ಪ್ರತಾಪ್ ಅವರು ನಾಮಿನೇಟ್ ಅವ್ರದ್ದು ರೀಸನ್ಸು ಇದೆಲ್ಲ ತುಂಬ ಕಡೆಯಿಂದ ಅವ್ರದ್ದು ಜಾಸ್ತಿ ರೀಸನ್ಸು ಮತ್ತು ಈ ಸಲ ಬದಲಾವಣೆ ಇಕ್ಕಂಡೆ. ಸೊ ಅಷ್ಟೊಂದು ಹೇಟ್ರೆಡ್ ಎಲ್ಲ ಇದು ಮಾಡ್ತಾಯಿದ್ರು. ಸೊ ನೋಡೋಣ ಮುಂದಿನ ದಿನಗಳು ಏನಾಗುತ್ತೆ, ಏನೇನು ಫೈಟ್ ವೇರಿಯಸ್ ರೀಸನ್ಗಳು ಹೋಗ್ತಾ ಇದ್ದಾವೆ. ಸೊ ಬಂದುಬಿಟ್ಟು ಫೈನಲಿ ನೋಡೋಣ ಯಾಕೆ. ಸೊ ಎಲ್ಲರೂ ನಾಮಿನೇಟ್ ಮಾಡಿದ್ರಿಂದ ಫೈನಲಿ ಯಾರ್ಯಾರು ಹೋಗ್ತಾ ಇಲ್ಲ ಅಂದ್ಬಿಟ್ಟು ಒಂದು ಲಿಸ್ಟ್ನ ಓಪನ್ ಮಾಡಿದ್ರು. ಅದ್ರಲ್ಲಿ ಯಾರಂದ್ರೆ ಫಸ್ಟು ಪ್ರತಾಪ್ ವರ್ತೂರು ಸಂತೋಷ ಮತ್ತು ತನಿಷಾ ಮತ್ತು ವಿನಯ್ ನಮ್ರತ ಮತ್ತು ಕಾರ್ತಿಕ್. ಸೊ ಇವರೆಲ್ಲ ಬಂದುಬಿಟ್ಟು ನಾಮಿನೇಷನ್ಗೆ ಇದಾಗಿದೆ, ಭಾಗಿಯಾಗಿದ್ದಾರೆ. ಸೊ ಅದ್ರ ಪ್ರಕಾರ ಅವರೆಲ್ಲ ಬಂದುಬಿಟ್ಟು ನಾಮಿನೇಟ್ ಆಗ್ತಾ ಇದ್ದಾರೆ. ಸೊ ಇದ್ರ ಪ್ರಕಾರ ನಿಮ್ಮ ನಾಮಿನೇಟ್ ನಿಮ್ಗೆ ಯಾರಿಗೂ ಇಷ್ಟ ಆಗಿಲ್ವೋ ಸೊ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಕಮೆಂಟ್ ಸೆಕ್ಷನ್ಗೆ ತಿಳಿಸಿದ್ರೆ ನಮ್ಮ ಆಲ್ಗೋರಿದಮ್ ತುಂಬ ರೈಸ್ ಆಗುತ್ತೆ. ಸೊ ನಾವು ನಿಮ್ಮ ವೀಡಿಯೋಸ್ನ ರೈಸ್ ಮಾಡ್ಬೋದು. ಕೀಪ್ ಸಪರೇಟ್ ಟು ಮೀ. ಸೊ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸನ್ನು ಮಾಡಿ, ನಾವು ಸೊ ನಾನು ರಿಪ್ಲೈನ ಮಾಡೇ ಮಾಡ್ತೀನಿ. ಸೊ ಕೀಪ್ ಸಪರೇಟ್, ಆಮೇಲೆ ಕಮೆಂಟ್ಸನ್ನು ಮಾಡ್ತಾಯಿರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ವರ್ತೂರು ಸಂತೋಷ್ ಅವರು. ಸೊ ವರ್ತೂರು ಸಂತೋಷ್ ಬಂದುಬಿಟ್ಟು ತನಿಷಾ ಮತ್ತು ತುಕಾಲಿ ಸಂತೋಷ ಎಲ್ಲ ವಿನಯ ಮತ್ತು ಸಂಗೀತ ಬಗ್ಗೆ ಮಾತು ಹೇಳ್ತಾ ಇದ್ರು. ಸೊ ಏನೇನು ನಡೀತಾ ಇದೆ, ಸೊ ಮುಂದೆಯಿಂದ ಏನೇನು ನಡಗ್ಬೋದು, ಸೊ ಏನೇನು ಆಗ್ಬೋದು ಮುಂದೆ ಚೆನ್ನಾಗಿಂದ, ಸೊ ಅದ್ರ ಬಗ್ಗೆ ಅವರೆಲ್ಲ ಅದೆಲ್ಲ ಮಾತು ಹೇಳ್ತಾ ಇದ್ರು. ಸೊ ತುಂಬ ಕಡೆಯಿಂದ ನೋಡ್ತಾ ಇದ್ದೀನಿ. ಸೊ ಹೌದು, ಅವರು ಸ್ವಲ್ಪ ಅವರು ವಾದ ವಿವಾದಗಳನ್ನು ನಡೀತಾ ಇತ್ತು. ಸೊ ಡಿಸ್ಕಸ್ ಮಾಡ್ತಾ ಇದ್ರು. ಸೊ ಏನೇನು ಮುಂದೆ ಆಗ್ಬೋದು ಅಂತ. ಸೊ ಸಂಗೀತ ನಮ್ರತ ಬಂದ್ಬಿಟ್ಟು ಪ್ರತಾಪ್ ಬಗ್ಗೆ ಮಾತು ಹೇಳ್ತಾ ಇದ್ರು. ಸೊ ಪ್ರತಾಪ್ನ ಇದ್ರೆ ಹೇಗಿದ್ರೆ ಮಾಡೋಕ್ಕೋಗಿ, ಸೊ ಹೇಗಿದ್ರೆ ಮಾತಾಡೋಕ್ಕೋಗಿ ಅಂದ್ಬಿಟ್ಟು ಅವರು ರೀಸನ್ ಕೊಡ್ತಾ ಇದ್ರು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ತಿಕ್ ನಮ್ರತ ಬಂದ್ಬಿಟ್ಟು ತನಿಷಾ ಬಗ್ಗೆ ಮಾತು ಹೇಳ್ತಾ ಇದ್ರು. ಸೊ ಇವರೆಲ್ಲ ಬಂದ್ಬಿಟ್ಟು ಒಂದು ಕಿಚನ್ ರೂಮಲ್ಲಿ ಬಂದ್ಬಿಟ್ಟು ಮಾತು ಹೇಳ್ತಾ ಇದ್ರು. ಸೊ ಕಿಚನ್ ರೂಮಲ್ಲಿ ಬಂದ್ಬಿಟ್ಟು ಅವ್ರು ಮಾತು ಹೇಳಿದಾಗ ಸೊ ಅವ್ರದ್ದು ಸಪೋರ್ಟು ತುಂಬ ಇದಾಗಿತ್ತು. ಸೊ ತುಂಬ ವೇರಿಯಸ್ ರೀಸನಿಂದ ಅದು ಆಗ್ತಾಯಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರತಾಪ್ ಬರ್ತು ಸಂತೋಷ ಮತ್ತು ತನಿಷಾ ಎಲ್ಲರ ಮೇಲೆ ಕೂತ್ಕೊಂಡು ಬಾಲ್ಕನಿಯಲ್ಲಿ ಮಾತು ಹೇಳ್ತಾ ಇದ್ರು. ಸೊ ಅದನ್ನೇ ಅದ್ರ ಬಗ್ಗೆ ಅವರು ಇಲ್ಲ ನಮ್ಮ ಕತ್ಕೂತಾ ಇದ್ದಾರೆ. ಸೊ ಅದ್ರ ಪ್ರಕಾರ ಸೊ ಏನಾದರೂ ಮಾಡಲೇಬೇಕು, ಇಲ್ಲಾಂದರೆ ತುಂಬ ಜನ ಬಂದ್ಬಿಟ್ಟು ನಮ್ಮನ್ನು ಫೋಕಸ್ ಮಾಡಿದ್ದಾರೆ, ವಿಷನ್ ಮಾಡ್ತಾರೆ. ಸೊ ಅಂದ್ಬಿಟ್ಟು ಮಾಡ್ತಾಯಿದ್ರು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಮೇಲೆ ಅಲ್ಲಿಂದ ಬಂದ್ಬಿಟ್ಟು ವರ್ತೂರು ಸಂತೋಷ ಮತ್ತು ತನಿಷಾ ಕೂತ್ಕೊಂಡಿದ್ರು ಸೋಫಾ ಮೇಲೆ. ಅವರಿಬ್ಬರೂ ಎದ್ದೋಗ್ಬಿಟ್ರು. ಎದ್ದೋಗ ತಕ್ಷಣ ಅವ್ರು ಹೋಗಿ ಬೇರೆ ಕಡೆ ಹೋಗಿ ಕೂತ್ಕೊಂಡ್ಬಿಟ್ರು. ಸೊ ಬೇರೆ ಕಡೆ ಕೂತ್ಕೊಂಡ ತಕ್ಷಣ ಅಲ್ಲಿಂದ ಅವರು ವೇರಿಯಸ್ ಇದು ಮಾಡಿದ್ರಿಂದ ಅವ್ರಿಗೆ ಬೇಜಾರಾಗಿದೆ. ಸೊ ಅಲ್ಲೋಗಿ ವರ್ತೂರು ಸಂತೋಷ ತನಿಷಾ ಅವರು ಮಾತಾಡ್ಕೊಂಡು ಕೂತಿದ್ರು. ನಾವೆಲ್ಲ ಕತ್ಕು ಇವ್ರ ಮನುಷ್ಯರ, ನಾವೆಲ್ಲ ಚೆನ್ನಾಗಿ ಆಟ ಆಡಿದ್ವಿ, ಇದೆಲ್ಲ ಯಾರ ಬಾಯಲ್ಲಿ ಬರತ್ತಂದ್ರೆ ಇವನಂಥ ಬಾಯಲ್ಲೇ ಅದು ಬರೋದು ಕತ್ಕು ಇದಂದ್ರೆ ಅಂತ.
ಅದು ಅರ್ಥನೂ ಗೊತ್ತಿಲ್ಲ ಅವನಿಗೆ ಅಂದ್ಬಿಟ್ಟು ತನೀಶ್ ಅವರು ಮತ್ತು ವರ್ತು ಸಂತೋಷ್ ಅವರು ಸಪ್ರೇಟಾಗಿ ಆ ಗಾರ್ಡನ್ ಏರಿಯಾದಲ್ಲಿ ಒಂದು ಸೋಫಾ ಇದೆ ಅಲ್ಲೋಗಿ ಕೂತ್ಕೊಂಡ್ರು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವರ್ತು ಸಂತೋಷ್ಗೆ ಮತ್ತು ಅದು ತನೀಶ ಬಂದ್ಬಿಟ್ಟು ನೀ ಈ ಥರ ಮಾಡೋದು ತಪ್ಪಲ್ಲ, ಸೊ ಈ ಥರ ಇನ್ಮೇ ಈ ಥರ ಎಲ್ಲ ಮಾತಾಡೋಕೆ ಹೋಗಬೇಡ ಅಂದ್ಬಿಟ್ಟು ವರ್ತು ಸಂತೋಷ್ ಅವರು ಪ್ರತಾಪ್ಗೆ ಹೇಳಿದರು. ಸೊ ನೆಕ್ಸ್ಟ್ ಮಾರ್ನಿಂಗ್ ಆಯಿತು. ಸೊ ನೆಕ್ಸ್ಟ್ ಮಾರ್ನಿಂಗ್ ಆದ ತಕ್ಷಣ ತುಂಬ ಕಡೆಯಿಂದ ಎಲ್ಲರೂ ಎದ್ದು ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ತುಂಬ ಸಂತೋಷವಾಗಿತ್ತು. ಆಮೇಲೆ ಸಂಗೀತ ಬಂದ್ಬಿಟ್ಟು ತುಕಲಿ ಸಂತೋಷನ ಬಾತ್ರೂಮಲ್ಲಿ ಭಯ ಪಡಿಸ್ಬಿಟ್ರು. ಸೊ ಅಲ್ಲಿಗೆ ಅವರು ಸ್ವಲ್ಪ ಭಯ ಬಿದ್ದುಬಿಟ್ರು, ಸೊ ಹೊರತು ಸಂತೋಷ ಅವರು, ಸೊ ತುಕಲಿ ಸಂತೋಷ ಅವರು. ಸೊ ಆಮೇಲೆ ಸಂಗೀತ ಆಮೇಲೆ ತುಕಾಲಿ ಸಂತೋಷದ್ದು ಬರ್ತ್ಡೇ ಇತ್ತು. ಸೊ ಬರ್ತ್ಡೇ ಬಂದ್ಬಿಟ್ಟು ಎಲ್ಲರೂ ಫನ್ ಮಾಡ್ತಾಯಿದ್ರು ಬರ್ತ್ಡೇ ದಿನ. ಸೊ ತುಕಾಲಿ ಸಂತೋಷದವ್ರು ಫನ್ ಬರ್ತ್ಡೇ ಇತ್ತು. ಸೊ ತುಕಾಲಿ ಸಂತೋಷ ಮತ್ತು ವಿನಯ್ ಬಂದ್ಬಿಟ್ಟು ಮಾತು ಹೇಳ್ತಾಯಿದ್ರು ಕಾರ್ತಿಕ್ ಮತ್ತು ಸಂಗೀತ ಬಗ್ಗೆ ಹೇಳ್ತಾಯಿದ್ರು, ಕ್ಯಾಪ್ಟನ್ಸಿ ಬಗ್ಗೆ. ಯಾಕೆ ಸಂಗೀತ ಬಂದ್ಬಿಟ್ಟು ಕ್ಯಾಪ್ಟನ್ಸಲ್ಲಿ ಎಷ್ಟೊಂದು ಲೋ ಆಗಿದ್ದಾರೆ, ಸೊ ಇಷ್ಟು ದಿನ ತುಂಬ ಜಾಲಿಯಾಗಿ ಇದ್ರಲ್ಲ ಯಾಕೆ ಸಂಗೀತ ಇವಾಗಿನ ಕ್ಯಾಪ್ಟನ್ಸಿ ಬಂದ ತಕ್ಷಣ ಇಷ್ಟೊಂದು ವಾಲ್ಯೂಮ್ನ ರೈಸ್ ಮಾಡಿದ್ದಾರೆ, ಸೊ ಇದರಿಂದ ಏನು ಪ್ರಾಬ್ಲಮ್ ಆಗ್ಬೋದು ಅಂದ್ಬಿಟ್ಟು ವಿನಯ್ ಮತ್ತು ತುಕಾಲಿ ಸಂತೋಷ ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ರು. ಸೊ ಈ ಮುಂದೆಯಿಂದ ಇನ್ಮೇಲೆ ಏನಾಗತ್ತೆ ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ತುಕಾಲಿ ಸಂತೋಷ ಮತ್ತು ಕಾರ್ತಿಕ್ ವಿನಯ್ ಮತ್ತು ಇದೆಲ್ಲ ಜಿಮ್ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಟ್ಟು ಇವನ ಮೇಲೆ ಹಾಕಿದರು. ಸೊ ಯಾರು ತುಕಾಲಿ ಸಂತೋಷ ಮೇಲೆ ಹಾಕಿದರು. ಸೊ ಫನ್ ನಡೀತಾ ಇತ್ತು. ಸೊ ಸುದೀಪ್ ಸರ್ ಬಂದ್ಬಿಟ್ಟು ಒಪ್ಪಿಸಿದ್ರು ಅವ್ರನ್ನ. ಸೊ ಈ ಥರ ಅವ್ನು ಬಂದ್ಬಿಟ್ಟು ಡೈಲಿ ಬಂದ್ಬಿಟ್ಟು ಇದು ಮಾಡಲೇಬೇಕು ಏನಂದರೆ ಆ್ಯಕ್ಚುಲಿ ಅವ್ನು ಬಂದ್ಬಿಟ್ಟು ಜಾಸ್ತಿ ಅವನು ಇದು ಅದೇ ಜಿಮ್ ವರ್ಕೌಟ್ ಮಾಡಬೇಕು. ಅದು ಆ ರೆಸ್ಪಾನ್ಸಿಬಿಲಿಟೀಸ್ ಬಂದ್ಬಿಟ್ಟು ಕಾರ್ತಿಕ್ ಮತ್ತು ವಿನಯ್ಗೆ ಕೊಟ್ಟಿದ್ದರು. ಸೊ ಅದ್ರ ಪ್ರಕಾರ ಅದು ನಡೀತಾ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಡನ್ನಾಗಿ ಮ್ಯೂಸಿಕ್ ಸ್ಟಾರ್ಟ್ ಆಯಿತು. ಸೊ ಮ್ಯೂಸಿಕ್ ತಕ್ಷಣ ಎಲ್ಲರೂ ಡ್ಯಾನ್ಸ್ ಮಾಡಿಸ್ಕೊಳೋದು ಅಂದ್ಬಿಟ್ರು. ಆಮೇಲೆ ನೋಡಿದ್ರೆ ಅಮೂಲ್ಯಗೌಡ ಮತ್ತು ಅಪ್ಪು ಅವರು ಬಂದ್ಬಿಟ್ಟು ಎಂಟ್ರಿ ಕೊಟ್ಟರು. ಯಾಕಂದರೆ ಶ್ರೀಗೌರಿ ಹೊಸ ಸೀರಿಯಲ್ಲಿ 8:30 ಬರ್ತಾಯಿದೆ. ಸೊ ಅವ್ರ ಪ್ರಮೋಷನ್ಗೋಸ್ಕರ ಎಂಟ್ರಿ ಕೊಟ್ಟರು. ಸೊ ಎಂಟ್ರಿ ಆದ ತಕ್ಷಣ ಎಲ್ಲರೂ ಹಗ್ ಮಾಡಿದ್ರು, ಕೇಳಿದ್ರು. ಸೊ ಹೆಂಗೆ ನಡೀತಾ ಇದೆ ಬಿಗ್ ಬಾಸ್ ಅಂದ್ಬಿಟ್ಟು ಅವ್ರನ್ನೆಲ್ಲರೂ ಕೇಳ್ತಾಯಿದ್ರು. ಸೊ ಚೆನ್ನಾಗಿ ನಡೀತಾ ಇದೆ ಅಂದ್ಬಿಟ್ಟು ಅವ್ರ ಪ್ರಕಾರ ಅವರು ಚೆನ್ನಾಗಿ ಹೇಳಿದ್ರು. ಸೊ ಎಲ್ಲರೂ ಹಗ್ ಮಾಡಿಬಿಟ್ಟು ಎಲ್ಲರೂ ಅವ್ರ ಪ್ರಕಾರ ಹೇಳಿದ್ರು. ಸೊ ಹೆಂಗೆ ನಡೀತಾ ಇದೆ ಅಂದ್ಬಿಟ್ಟು ಸೊ ಚೆನ್ನಾಗಿ ನಡೀತಾ ಇದೆ. ಸೊ ಹಂಗಂದ್ಬಿಟ್ಟು ಎಲ್ಲರೂ ಅವ್ರ ಬಗ್ಗೆ ಮಾತು ಹೇಳ್ತಿದ್ರು. ಸೊ ಕಾರ್ತಿಕ್ ಬಂದ್ಬಿಟ್ಟು ಫ್ಲರ್ಟ್ ಮಾಡ್ತಾಯಿದ್ರು ಅಮೇಲೆ ಜೋಡಿ. ಸೊ ನೆಕ್ಸ್ಟ್ ನಮ್ರತ ಪಕ್ಕದಲ್ಲಿ ಇದ್ಬಿಟ್ಟು ಸೊ ಕೈ ಹೊಡೆದ್ರು. ಸೊ ಯಾಕೆ ಈ ಥರ ಮಾಡೋಕೆ ಹೋಗ್ತಿದ್ದೆ, ಸುಮ್ಮನೆ ಸೈಲೆಂಟಾಗಿರೋ ಕೂತ್ಕೋ, ಯಾಕೆ ಈ ಥರ ಅವ್ರನ್ನ ಇದು ಮಾಡ್ತಿದ್ದೆ ಅಂದ್ಬಿಟ್ಟು ಎಲ್ಲರನ್ನ ಒಂದು ಬಿಗ್ ಬಾಸ್ ಬಂದ್ಬಿಟ್ಟು ಒಂದು ಲಿವಿಂಗ್ ಏರಿಯಾ ಕರ್ಕೊಂಬಂದ್ಬಿಟ್ಟು ಎಲ್ಲರನ್ನ ಕೂಡಿಸಿದ್ರು. ಸೊ ಕೂಡಿಸ್ಬಿಟ್ಟು ಅಲ್ಲಿಂದ ಅವರು ಅಲ್ಲಿಂದ ಬಂದ್ಬಿಟ್ಟು ವೇಟಿಂಗ್ ತೋರಿಸ್ತಾ ಇದ್ರು. ಸೊ ಎಲ್ಲರೂ ಬಂದ್ಬಿಟ್ಟು ಹೋಗಿ ಹಾಲಲ್ಲಿ ಹೋಗಿ ಮತ್ತು ಇದರಲ್ಲಿ ಹೋಗಿ ಕೂತ್ಕೊಂಡ್ರು. ಮೀನ್ಸ್ ಇದರಲ್ಲಿ ಅಂದರೆ ಆ ಲಿವಿಂಗ್ ರೂಮಲ್ಲಿ ಬಂದ್ಬಿಟ್ಟು ಸೋಫಾ ಮೇಲೆ ಕೂತ್ಕೊಂಡ್ರು. ಸೊ ಅವ್ರಿಗೆ ಇನ್ನೊಂದು ಒಂದು ಪ್ರೋಮೋ ಬಂದ್ಬಿಟ್ಟು ಅಮೂಲ್ಯಗೌಡರು ತೋರಿಸಿದ್ರು, ಇನ್ನೊಬ್ರು ಬಂದ್ಬಿಟ್ಟು ಅಪ್ಪು ಅಂತಿದ್ದಾರೆ, ಅವ್ರದ್ದೊಂದು ತೋರಿಸಿದ್ರು. ಸೊ ಆ ಎರಡು ಪ್ರೋಮೋನ ತೋರಿಸ್ಬಿಟ್ಟು ಎಲ್ಲರೂ ಬಂದ್ಬಿಟ್ಟು ಎಲ್ಲರೂ ಬಂದ್ಬಿಟ್ಟು ಇದು ಹೇಳ್ತಾಯಿದ್ರು. ಸೊ ಹೇಳ್ಬಿಟ್ಟು ಅವರು ಇದು ಮಾಡ್ತಾಯಿದ್ರು. ಸೊ ಎಲ್ಲ ಸೀರಿಯಲ್ ತುಂಬ ಚೆನ್ನಾಗಿದೆ, ಸೊ ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ಸೊ ಇದನ್ನು ಬಿಡಬೇಕು ಹೋಗಬೇಡಿ, ಸೊ ಪ್ರೋಮೋ ಸಾಕತ್ತಾಗಿ ಮಾಡಿದ್ದಾರೆ, ಸೊ ಅಷ್ಟು ಕ್ಲಿಯರಿಟಿ ಆಗಿದೆ, ಸೊ ಪ್ರೋಮೋ ಪ್ರಾಮಿಸಂಗ್ ಇದೆ ಪ್ರೋಮೋ ಅಂತ ಹೇಳ್ಬಿಟ್ರು. ನೆಕ್ಸ್ಟ್ ಬಂದ್ಬಿಟ್ಟು ಅವರಿಬ್ಬರು ಅಮೂಲ್ಯಗಡೆ ಮತ್ತು ಪಪ್ಪು ಅವರು ಬಂದ್ಬಿಟ್ಟು ಅವರೊಬ್ಬರು ಸೀರಿಯಲ್ ಆರ್ಟಿಸ್ಟು, ಅವ್ರು ಬಂದ್ಬಿಟ್ಟು ಅವ್ರು ಹೇಳ್ತಾಯಿದ್ರು. ಸೊ ಹಿಂಗೆ ಹೆಂಗೆ ಇದು ನಡೀತದೆ, ಸೊ ಸೀರಿಯಲ್ ಏನು ನಡೀತು, ಸೊ ಯಾಕೆ ಆ ಥರ ನಡೀತು ಅಂದ್ಬಿಟ್ಟು ಅದ್ರ ಪ್ರಕಾರ ಅವ್ರು ಹೇಳ್ತಾಯಿದ್ರು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬಿಗ್ ಬಾಸ್ದವ್ರು ಹೇಳಿದ್ರು, ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ, ಆ ಟಾಸ್ಟರು ಮತ್ತು ಇಲ್ಲಿ ಯಾರು ಫ್ಲಾಪು ಅಂತ ಹೇಳಬೇಕು ಅಂತ ಒಂದು ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕ್ ಬಂದ್ಬಿಟ್ಟು ಎಲ್ಲರೂ ಬಂದ್ಬಿಟ್ಟು ಚೆನ್ನಾಗಿ ಮಾಡ್ತಾಯಿರ್ತಾರೆ. ಸೊ ಅದರಲ್ಲಿ ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ಸಂಗೀತ ಬರ್ತಾರೆ. ಸೊ ಸಂಗೀತ ಬಂದಮೇಲೆ ಪ್ರತಾಪ್ ಬ್ಲಾಕ್ ಬಸ್ಟರ್ ಅಂತಾರೆ, ತನಿಷನ ಫ್ಲಾಪ್ ಸ್ಟೋರಿ ಅಂತಾರೆ. ಸೊ ಅವ್ರವ್ರ ಒಪಿನಿಯನ್ ಕೊಡ್ತಾ ಹೋಗ್ತಾರೆ. ಸೊ ಹಿಂಗೆ ನಿಮ್ಮ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ಸೊ ಅಲ್ಗೋರಿದಮ್ ಬಂದ್ಬಿಟ್ಟು ರೈಸ್ ಆಗುತ್ತೆ. ಸೊ ನಾವು ನೀವು ವೀಡಿಯೋಸ್ನ ನೋಡ್ಬೋದು. ಸೊ ಹಿಂಗೆ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು. ಸೊ ಮರಿದ್ರೆ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು, ಧನ್ಯವಾದಗಳು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ತಿಕ್ ಬಂದ್ಬಿಟ್ಟು ವಿನಯ್ ಮತ್ತು ಬ್ಲಾಕ್ ಬಸ್ಟರು ತನಿಷನ ಫ್ಲಾಪ್ ಸ್ಟೋರಿ ಅಂತಾರೆ. ಸೊ ವಿನಯ್ ಬಂದ್ಬಿಟ್ಟು ಸಂಗೀತ ಮತ್ತು ಕಾರ್ತಿಕ್ದು ಬ್ಲಾಕ್ ಬಸ್ಟರ್ ಅಂತ ಕರೀತಾರೆ. ಸೊ ಪ್ರತಾಪದ್ದು ಬಂದ್ಬಿಟ್ಟು ಫ್ಲಾಪ್ ಸ್ಟೋರಿ ಅಂತ ಕರೀತಾರೆ, ಯಾಕಂದರೆ ಅವರು ಮಾಡಿದ್ರಿಂದ ಇದು ಮತ್ತು ಅವ್ರು ಮಾಡಿದ್ರಿಂದ ವ್ಯಕ್ತಿತ್ವ, ಸೊ ಅದೆಲ್ಲ ಒಂದು ಸ್ವಲ್ಪ ಇದಾಗಿದೆ ಅಂದ್ಬಿಟ್ಟು ಕಷ್ಟ ಆಗಿದೆ ಅಂದ್ಬಿಟ್ಟು ಅದು ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರತಾಪ್ ಅವ್ರು ಬರ್ತಾರೆ. ಪ್ರತಾಪ್ ಬಂದ್ಬಿಟ್ಟು ಸಂಗೀತನ ಬ್ಲಾಕ್ ಬಸ್ಟರ್ ಅಂತ ಕರೀತಾರೆ. ಸೊ ವಿನಯನ ಬಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ಫ್ಲಾಪ್ ಸ್ಟೋರಿ ಅಂತ ಕರೀತಾರೆ. ಸೊ ತುಕಾಲಿ ಸಂತೋಷ ಅವ್ರು ಬರ್ತಾರೆ, ಬಂದ್ಬಿಟ್ಟು ವಿನಯ ಸಂಗೀತ ಬ್ಲಾಕ್ ಬಸ್ಟರ್ ಅಂತ ಕರೀತಾರೆ. ಸೊ ಪ್ರತಾಪ್ದು ಫ್ಲಾಪ್ ಸ್ಟೋರಿ ಅಂತಾರೆ.
ಸೊ ತನಿಷ್ ಅವ್ರು ಬರ್ತಾರೆ. ತನಿಷ್ ಅವ್ರು ಬಂದ್ಬಿಟ್ಟು ತುಕಾಲಿ ಸಂತೋಷ್ನ ಬ್ಲಾಕ್ ಬಸ್ಟರ್ ಅಂತ ಹೇಳ್ತಾರೆ. ಸೊ ಪ್ರತಾಪ್ ಅವ್ರನ್ನ ಬಂದ್ಬಿಟ್ಟು ಜಸ್ಟ್ ಫ್ಲಾಪ್ ಸ್ಟೋರ್ ಅಂತ ಕರೀತಾರೆ. ಸೊ ನಿಜ ಬಂದ್ಬಿಟ್ಟು ವರ್ತುರ್ ಸಂತೋಷ್ ಬರ್ತಾರೆ, ತುಕಾಲಿ ಸಂತೋಷ್ನ ಬ್ಲಾಕ್ ಬಸ್ಟರ್ ಅಂತಾರೆ. ತನಿಷ್ ಅನ್ನೋದು ಬಂದ್ಬಿಟ್ಟು ತನಿಷ ಮತ್ತು ಪ್ರತಾಪ್ ಬಂದ್ಬಿಟ್ಟು ಫ್ಲಾಪ್ ಸ್ಟೋರ್ ಅಂತ ಕರೀತಾರೆ. ಸೊ ನಿಜ ಬಂದ್ಬಿಟ್ಟು ನಮ್ರತ ಬರ್ತಾರೆ. ನಮ್ರತ ಬಂದ್ಬಿಟ್ಟು ಕಾರ್ತಿಕ್, ವಿನಯ್, ಸಂಗೀತ ಇವ್ರು ಮೂರು ಜನ ಬ್ಲಾಕ್ ಬಸ್ಟರ್ ಅಂತಾರೆ. ಪ್ರತಾಪ್ ಫ್ಲಾಪ್ ಸ್ಟೋರ್ ಅಂತಾರೆ. ಸೊ ಆಮೇಲೆ ಎಲ್ಲರೂ ಹೊರಗಡೆ ಹೋಗ್ತಾ ಇರ್ತಾರೆ. ಸೊ ಹೊರಗಡೆ ಹೋದ್ಮೇಲೆ ಎಲ್ಲರೂ ಏನಂದ್ರೆ ಎಲ್ಲರೂ ಬಿಗ್ ಬಾಸ್ ಅವ್ರು ಅಂತಾರೆ, ಅವ್ರನ್ನ ಕಳಿಸ್ಕೊಡಿ. ಸೊ ಈ ಪ್ರಕಾರ ಅವ್ರ ಮನೇಲಿ ಏನು ಇದು ಇರೋಂಗಿಲ್ಲ, ಸೊ ನೀವು ಮನೆ ಬಿಟ್ಟು ಹೊರಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಮನೆ ಬಿಟ್ಟು ಹೊರಡುವಾಗ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಶ್ರೀಗೌರಿ ಟೀಮ್ ಹೊರಗಡೆ ಹೋಗ್ತಾ ಇರುತ್ತೆ. ಸೊ ಸಡನ್ ಆಗಿ ಮಂಗಳೂರು ಡ್ಯಾನ್ಸ್ ಬಂದ್ಬಿಟ್ಟು ಸ್ಟಾರ್ಟ್ ಆಗುತ್ತೆ. ಸೊ ರಕ್ತಿಕ್ ಶೆಟ್ಟಿ ಮೂವಿ ನೋಡಿರ್ತಾರೆ. ಸೊ ಆ ಡ್ಯಾನ್ಸ್ ನಡೆಯುತ್ತೆ. ಸೊ ಆ ಡ್ಯಾನ್ಸ್ ನಡೆದಾಗ ನೆಕ್ಸ್ಟ್ ಬಂದ್ಬಿಟ್ಟು ಅವ್ರು ಹೋಗ್ತಾ ಇರ್ತಾರೆ. ಸೊ ಎಲ್ಲರೂ ಹಬ್ಬ ಇದು ಮಾಡಿಬಿಟ್ಟು ಹಬ್ಬದ ವಿಶೇಷ ಎಲ್ಲ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೆವಿಲಿ ಕಿಸಸ್ ಪ್ಯಾಕೆಟ್ ಬಂದ್ಬಿಟ್ಟು ಕೊಡಬೇಕು, ನಿಮ್ಮ ಮನಸ್ತಾಪ ಏನೇನಾಗಿದೆ ಸೊ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಅವ್ರು ಹೇಳ್ಬಿಟ್ಟು ಅದನ್ನ ಕೊಡ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಕನ್ಫರ್ಮೇಶನ್ ನಡೆಯುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಯಾರಿಗೆ ಅವರು ಕಂಫರ್ಟ್ ಮಾಡಬೇಕಾಗಿದೆಯೋ, ಸೊ ಏನು ನಿಮ್ಮ ಮನಸ್ತಾಪ ಏನು ಬೇಜಾರಾಗಿದೆಯೋ ಸೊ ಅದ್ರ ಪ್ರಕಾರ ಅದನ್ನು ಮಾಡಬೇಕಾಗಿದೆ. ಸೊ ನಿಮ್ಮ ಮನಸ್ತಾಪ ಯಾರಿಗಿದೆಯೋ ಅವ್ರಿಗೆ ಚಾಕ್ಲೇಟ್ ಕೊಟ್ಟು ಸರಿ ಮಾಡಿಸ್ಬೋದು ಅಂತ ಹೇಳ್ತಾ ಇರ್ತಾರೆ. ಸೊ ಫಸ್ಟ್ ಬಂದ್ಬಿಟ್ಟು ವಿನಯ್ ಅವ್ರು ಬರ್ತಾರೆ. ಸೊ ವಿನಯ್ ಬಂದ್ಬಿಟ್ಟು ತುಕಾಲಿ ಸಂತೋಷ್ ಅವ್ರು ಕೊಡ್ತಾರೆ. ಸೊ ಯಾಕಂದರೆ ಅವ್ರ ಮನೆ ತುಂಬ ನಗಿಸಿದ್ದಾರೆ. ಸೊ ಯಾಕೆ ಹ್ಯಾಪಿ ಮೂಮೆಂಟ್ಸ್ ನಿಮ್ಗೆ ಸಿಕ್ಕಿದೆ ಅಂದ್ಬಿಟ್ಟು ಅವ್ರು ಹೇಳಬೇಕು. ಸೊ ಕೀಪ್ ಸಬ್ಸ್ಕ್ರೈಬಿಂಗ್, ಆಮೇಲೆ ಅಲ್ಗೋರಿದಮ್ ರೈಸ್ ಮಾಡ್ಬೋದು. ಸೊ ಸಪೋರ್ಟ್ ಮಾಡ್ತಾ ಇದ್ದೀವಿ, ಸೊ ಲೈಕ್ ಮಾಡ್ತಾ ಇದ್ದೀವಿ, ಶೇರ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲೆಲ್ಲ ಏನೇನು ಇಷ್ಟ ಇದೆ ಬಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಟೈಪ್ ಮಾಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ತನಿಷ ಹೋಗ್ತಾರೆ. ಸೊ ತನಿಷ ಹೋಗ್ಬಿಟ್ಟು ವಾತು ಸಂತೋಷ ಅವರು ರೀಸನ್ ಹೇಳ್ತಾರೆ. ಸೊ ನಮ್ರತ ಹೋಗ್ತಾರೆ, ನಮ್ರತ ಹೋಗ್ಬಿಟ್ಟು ಪ್ರತಾಪ್ ಅವ್ರು ಕೊಡ್ತಾರೆ. ಸೊ ಪ್ರತಾಪ್ ಹೋಗ್ಬಿಟ್ಟು ಸಂಗೀತ ಕೊಡ್ತಾರೆ. ಸೊ ವರ್ತುರು ಸಂತೋಷ ಬಂದ್ಬಿಟ್ಟು ತುಕಾಲಿ ಸಂತೋಷ ಅವ್ರು ಕೊಡ್ತಾರೆ. ಸೊ ಸಂಗೀತ ಅವರು ತುಕಾಲಿ ಸಂತೋಷ ಅವ್ರು ಬಂದ್ಬಿಟ್ಟು ವಿನಯ್ ಕೊಡ್ತಾರೆ. ಸೊ ಕಾರ್ತಿಕ್ ಬಂದ್ಬಿಟ್ಟು ನಮ್ರತ ಕೊಡ್ತಾರೆ. ಸೊ ಸಂಗೀತ ಬಂದ್ಬಿಟ್ಟು ತನಿಷ ಕೊಡ್ತಾರೆ. ಸೊ ಇದರಿಂದ ನಿಮಗೆ ಏನೇನು ಇಷ್ಟ ಆಗಿದೆಯೋ ಏನೇನು ಇಷ್ಟ ಆಗಿಲ್ವೋ ಸೊ ಅದನ್ನು ಹೇಳಿ. ಸೊ ನಿಮಗೆ ಏನಾದ ಪ್ರಕಾರ ಇದರಲ್ಲಿ ಬಂದ್ಬಿಟ್ಟು ತುಂಬ ಇಷ್ಟ ಆಗಿದೋ ಏನಾಯಿತು, ಸೊ ಯಾಕೆ ನಿಮ್ಗೆ ಅಷ್ಟೊಂದು ಇಷ್ಟ ಆಯಿತು, ಸೊ ಅದ್ರ ಬಗ್ಗೆ ನೀವು ಹೇಳಲೇಬೇಕು. ಸೊ ಅದ್ರ ಪ್ರಕಾರ ನೀವು ಹೇಳಿದ್ರೇ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸನ್ನು ಟೈಪ್ ಮಾಡಿ. ಸೊ ಟೈಪ್ ಮಾಡಿದ್ರೆ ನಮ್ಮ ಅಲ್ಗೋರಿದಮ್ ಮುಂದೆ ಹೋಗೋದು. ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ, ಕೀಪ್ ಸಪೋರ್ಟಿಂಗ್ ಟು ಮೀ. ಸಪೋರ್ಟ್ ಮಾಡ್ತಾ ಇರಿ, ಒಬ್ಬ ವ್ಯಕ್ತಿನ ಅಷ್ಟೊಂದು ಜನ ಇಷ್ಟು ದಿನದಿಂದ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಸಪೋರ್ಟ್ ಮಾಡೋದ್ರಿಂದ ಸೊ ನಮಗೆ ಅಲ್ಗೋರಿದಮ್ ಮುಂದೆ ರೈಸ್ ಆಗುತ್ತೆ. ಸೊ ರೈಸ್ ಆಗೋದ್ರಿಂದ ಸೊ ನಮಗೆ ಇಂಪ್ರೂವ್ಮೆಂಟ್ಸ್ಗಳು ಕಾಣಿಸುತ್ತೆ. ಸೊ ಥ್ಯಾಂಕ್ ಯು, ಧನ್ಯವಾದಗಳು, ಕೀಪ್ ಸಪೋರ್ಟಿಂಗ್ ಟು ಮೀ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬಿಗ್ ಬಾಸ್ ವಿಶೇಷಗಳು ತಿಳಿಸ್ತಾರೆ. ಸೊ ತುಕಾಲಿ ಸಂತೋಷ ಅವರಿಗೆ, ಸೊ ತುಕಾಲಿ ಸಂತೋಷ ಅವರಿಗೆ ವಿಶೇಷ ಬರ್ತಾರೆ. ಸೊ ವಿಶ್ ಮಾಡಿದ ತಕ್ಷಣ ಬಂದ್ಬಿಟ್ಟು ಸಡನ್ ಆಗಿ ಬರ್ತ್ಡೇ ಕೇಕ್ ಇದು ಮಾಡ್ತಾರೆ, ಕಂಪ್ಲೀಟ್ ಮಾಡ್ತಾರೆ. ಸೊ ಎಲ್ಲರೂ ಬರ್ತ್ಡೇ ಕೇಕ್ನ ಕಟ್ ಮಾಡೋಕೆ ಹೋಗ್ತಾರೆ. ಸೊ ಕಟ್ ಮಾಡುವಾಗ ಸಡನ್ ಆಗಿ ನಿಮ್ಗೆ ಯಾವ ಗಿಫ್ಟ್ ತುಂಬ ಇಷ್ಟ ಅಂದ್ಬಿಟ್ಟು ಪಕ್ಕದಲ್ಲಿ ಎರಡು ಗಿಫ್ಟ್ ಇಟ್ಟಿರ್ತಾರೆ. ಸೊ ಗಿಫ್ಟ್ ಎತ್ತಿದ ತಕ್ಷಣ ಈ ಕಡೆ ಈಶಾನಿಯವರು ಬರ್ತಾರೆ, ಆ ಕಡೆ ಬಂದ್ಬಿಟ್ಟು ನೀತೋರು ಬರ್ತಾರೆ. ಸೊ ಹಿಂಗೆ ಒಬ್ರು ಆದ್ಮೇಲೆ ಒಬ್ರು ಬರ್ತಾನೆ ಇರ್ತಾರೆ ಮನೆಗೆ. ಸೊ ತುಂಬ ಬೆಸ್ಟ್ ತುಕಾಲಿ ಸಂತೋಷರು ಬರ್ತ್ಡೇ ಅಂತ ಕೊಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ನೋಡೋದಂದ್ರೆ ಪ್ರತಾಪ್ ಈಶಾನಿ ಜೊತೆ ಬಂದ್ಬಿಟ್ಟು ನೀವೆಲ್ಲೋ ಗಮಿಸಿರ್ಬೋದು. ಸೊ ಆ ವಿಡಿಯೋಸ್ ನೀವು ನೋಡಿದ್ರಿ, ಡೈರೆಕ್ಟಾಗಿ ನೋಡ್ತಾ ಇದೆ. ಸೊ ಈಶಾನಿ ಪ್ರತಾಪ್ ಅವ್ರು ಬಂದ್ಬಿಟ್ಟು ಈಶಾನಿ ಅವ್ರು ಮಾತ್ರ ಮಾತಾಡೋಕೆ ಬರ್ತಾರೆ. ಏನು ಈಶಾನಿ ಹೊರಡೋ ತಕ್ಷಣ ರಾಕ್ ಸ್ಟಾರ್ ಥರ ಆಗಿದೆ ಅಂದ್ಬಿಟ್ಟು ವಿನಯ್ ಜೊತೆ ಅವರೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಡಿಸ್ಕಸ್ ಮಾಡೋ ಬಂದ್ಬಿಟ್ಟು ಸಡನ್ ಆಗಿ ಹಾಂ ಹಾಂ ಚೆನ್ನಾಗಿದೆ ಅಂದ್ಬಿಟ್ಟು ಸೈಡಿಂದ ಹೊರಟು ಹೋಗ್ಬಿಡ್ತಾರೆ. ಸೊ ಅವರು ಆಮೇಲೆ ವಿನಯ ಬಂದ್ಬಿಟ್ಟು ಕಂಫರ್ಟ್ ಮಾಡ್ತಾರೆ, ಇಲ್ಲ ಇಲ್ಲ ಸುಮ್ಮನೆ ಇರೋಣ, ಆಮೇಲೆ ಮಾತಾಡೋಣ, ಇದರ ಫೇಕ್ ಆಗಿದ್ದಾರೆ ಅಂದ್ಬಿಟ್ಟು ಇದರ ಅವರು ಈಶಾನಿ ಅವರು ಫಸ್ಟೇ ಮಾತಾಡ್ತಾ ಇರ್ತಾರೆ ವಿನಯ್ ಜೋಡಿ. ಇಲ್ಲ ಅದು ಫೇಕು, ಹೆಂಗೆ ಅವ್ನು ಗೆಲ್ತಾ ಇದ್ದಾನೆ ಹೆಂಗೆ ಅಂದ್ಬಿಟ್ಟು, ನೀವೆಲ್ಲ ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ, ಅವನೇ ಹಿಂಗೆ ಅಷ್ಟೊಂದು ಕಂಫರ್ಟ್ ಮಾಡ್ಕೊಂಡು ಮುಂದುವರೆ ಬರ್ತಾ ಇದ್ದಾನೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಅವಾಗ ಸಡನ್ ಆಗಿ ಮಾತಾಡೋ ಮುಗಿಸ್ಕಿನ ಅವರು ಹೋರಾಡ ಹೋಗ್ಬಿಡ್ತಾರೆ. ಇಲ್ಲಿಂದನೇ ಒಬ್ರು ಅದು ಅರ್ಥ ಆಗುತ್ತೆ ಎಷ್ಟು ಮನಸ್ತಾಪ ಆಗಿದೆ ಅಂದ್ಬಿಟ್ಟು, ಯಾರಿಗೂ ಅದು ಒಂದು ಸ್ವಲ್ಪ ಅದು ಅರ್ಥ ಆಗಬೇಕು ಕೆಲವರು ಜನಕ್ಕೆ. ಸೊ ಒಬ್ಬ ವ್ಯಕ್ತಿ ಈ ಥರ ಮಾತಾಡೋಕೆ ಬಂದಾಗ ಸೊ ಈ ಥರ ಮಾಡೋಕ್ಕೆ ಹೋಗ್ಬಾರ್ದು ಯಾವತ್ತಿಗೂ ಒಬ್ಬ ಮನುಷ್ಯ ಮಾತಾಡೋಕೆ ಬರುವಾಗ. ಸೊ ಯಾವತ್ತಿಗೂ ಯಾರೊಂದಿಗೂ ನಿಮ್ಮ ಫ್ಯಾಮಿಲಿ ಆಯಿತು ಯಾರ ಜೊತೆಗೂ ಹಿಂಗೆ ಮಾತಾಡೋದನ್ನ ಕಲಿಬೇಕು. ಸೊ ಇನ್ಮೇಲೆ ಈ ಥರ ಎಲ್ಲ ಒಬ್ರು ಮಾತಾಡೋಕೆ ಬರುವಾಗ ಹಿಂಗೆ ಸೈಡಿಗೆ ಹೋಗ್ಬಾರ್ದು. ಸೊ ಯಾರೇ ಆಗಿರಲಿ ಸೊ ಮಾತಾಡೋದನ್ನ ಕಲಿಬೇಕು, ಆ ಥರ ಮಾಡೋಕ್ಕೆ ಹೋಗ್ಬೇಡಿ, ಒಬ್ರಿಗೆ ಹರ್ಟ್ ಆಯ್ತು ಅಂದರೆ ತುಂಬಾ ಕಷ್ಟ. ಸೊ ಅದನ್ನೇ ಈಶಾನಿ ಒಂದು ಮನಸ್ತಾಪ ಇರ್ಬೋದು. ಸೊ ಈಶಾನಿ ಅದೇ ಹೇಳಿದ್ದು, ಇಲ್ಲಿ ನಮ್ಗೆ ಯಾಕೆ ಬರ್ತಾ ಇಲ್ಲ ಇವನು, ಅವನು ಏನೂ ಮಾಡೇ ಇಲ್ಲ, ಅದಂಗೆ ಇಷ್ಟು ದೂರ ಬಂದಿದ್ದಾನೆ ಅಂತ. ಸೊ ಈಶಾನಿ ಬಂದ್ಬಿಟ್ಟು ಅಪ್ರಿಷಿಯೇಟ್ ಮಾಡ್ತಾಯಿದ್ರು ಎಲ್ಲರನ್ನ. ಸೊ ಪ್ರತಾಪ್ ಹೇಳ್ತಾಕಿ, ಆಮೇಲೆ ಈಶಾನಿ ಮತ್ತು ಅಪ್ರಿಷಿಯೇಟ್ ಸಂಗೀತ ನೀ
ಸೂಪರ್ ಆಗಿ ಆಟ ಆಡ್ತಾ ಇದೆ, ಸೂಪರ್ ಆಗಿ ಮೇಲಿಂದ ಆಟ ಆಡ್ತಾ ಇರೋ. ಸೊ ಹೆಣ್ಮಕ್ಳನ್ನ ಪ್ರೂವ್ ಮಾಡ್ತಾ ಇದೆ. ಸೊ ಪ್ರತಾಪಿಂದ ದೂರ ಇರೋಂತ ಅಲ್ಲಿ ಹೇಳಿದ್ರು. ಸೊ ಏನು ಮಾಡ್ತಾರೆ ಏನೂ ಗೊತ್ತಿಲ್ಲ. ಸೊ ಅಲ್ಲಿ ಒಂದು ಸ್ವಲ್ಪ ಅವ್ರ ಮನಸ್ತಾಪಗಳೆಲ್ಲ ಆಗಿದ್ದಾವೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈಶಾನಿ ಮತ್ತೆ ನಂಬರ್ ತಗೊಂಡ್ಬಿಟ್ಟು ಸಂಗೀತ ಬಗ್ಗೆ ಮತ್ತೆ ಸ್ನೇಹಿತ ಬಗ್ಗೆ ಮಾತು ಹೇಳ್ತಾ ಇದ್ರು. ಸೊ ನೀ ಸ್ನೇಹಿತಿಂದ ಯಾಕೆ ದೂರ ಇದೆಯಾ, ಸೊ ಸ್ನೇಹಿತನಿಂದ ಏನು ಮಾಡೋದ ಅಂದ್ಬಿಟ್ಟು ಅದ್ರ ಪ್ರಕಾರ ಅವ್ರು ತಿಳಿಸ್ತಾ ಇದ್ರು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈಶಾನಿ ಮತ್ತೆ ಪ್ರತಾಪ್ ಮತ್ತೆ ನೀತು ಬಂದ್ಬಿಟ್ಟು ಒಳಗಡೆ ಕಿಚನಲ್ಲಿ ಟೇಬಲ್ ಹೊಕ್ಕು ಡೈನಿಂಗ್ ಟೇಬಲ್ ಮಾತು ಹೇಳ್ತಾ ಇದ್ರು. ಸೊ ಇದರಿಂದ ನೆಕ್ಸ್ಟ್ ಏನೇನಾಗುತ್ತೆ, ಸೊ ಯಾಕೆ ಈ ಥರ ಸಂಗೀತನ ಬಿಟ್ಬಿಟ್ಟಿದ್ಯಾ, ಸೊ ಸಂಗೀತ ನೀನು ಬಿಡಬಾರ್ದಿತ್ತು, ಸೊ ನೀವು ಚೆನ್ನಾಗಿ ಆಟ ಆಡಿದ್ಯಾ ಅಂದ್ಬಿಟ್ಟು ಅದ್ರ ಪ್ರಕಾರ ಎಲ್ಲ ಹೇಳ್ತಾ ಇದ್ರು. ಆಮೇಲೆ ಮೈಕಲ್ಲಿ ಎಂಟ್ರಿ ಆಯಿತು. ಸೊ ಮೈಕಲ್ ಎಲ್ಲ ಜೋಡಿನೂ ವಿಶ್ ಮಾಡ್ತಾ ಇದ್ರು. ಸೊ ನೀತು, ಪ್ರತಾಪ್, ಸೊ ಸಂಗೀತ, ಸೊ ಇವರೆಲ್ಲ ಸಾರ್ಟ್ ಔಟ್ ಮಾಡ್ತಾ ಇದ್ರು. ಸೊ ನೀತು ಬಂದ್ಬಿಟ್ಟು ಸಾರ್ಟ್ ಔಟ್ ಮಾಡ್ತಾ ಇದ್ರು ಪ್ರಾಬ್ಲಮ್ಸ್ನ, ನೀನು ಯಾಕೆ ನಿಮ್ಮ ಜೋಡಿ ಇವಾಗ ಮಾತಾಡ್ತಾ ಇಲ್ಲ, ಸೊ ಮಾತಾಡು, ಸೊ ಇನ್ಮೇಲಿಂದ ಅದೇನು ಪ್ರಶ್ನೆ ಇದೆ, ಸೊ ಇನ್ಮೇಲಿಂದ ಆ ಥರ ಮಾತಾಡೋದನ್ನ ಕಲಿ, ಸೊ ಅಂದ್ಬಿಟ್ಟು ಆಮೇಲೆ ಸಂಗೀತ ಅವರು ಚೆನ್ನಾಗಿ ಒಂದು ಉತ್ತರ ಕೊಟ್ಟರು. ಇಲ್ಲ ಇಲ್ಲ ನಾನು ಆಮೇಲೆ ಸಪೋರ್ಟ್ ಮಾಡ್ತೀನಿ, ಸದ್ಯಕ್ಕೆ ಬಿಟ್ಬಿಡು, ಸದ್ಯಕ್ಕೆ ಇವಾಗ ಬೇಡ ನಡೀತಾ ಇಲ್ಲ, ಇವಾಗೆಲ್ಲ ಹ್ಯಾಪಿ ಮೂಮೆಂಟ್ ಆಗಿದೆ, ಸೊ ಸದ್ಯದ ತಟಮಟಿಗೆ ಬೇಡ. ಸೊ ಇವಾಗ ಎಲ್ಲರೂ ಬಂದಿದ್ದಾರೆ, ಸೊ ಹ್ಯಾಪಿ ಮಾಡ್ತಾ ಇದ್ದಾರೆ, ಸೊ ಎಲ್ಲರಿಗೂ ಎಲ್ಲರ ಮಾತುಕತೆ ನಡೀತಾ ಇದೆ, ಸದ್ಯಕ್ಕೆ ಬೇಡ, ಸೊ ಆಮೇಲೆ ನೋಡೋಣ ಅಂದ್ಬಿಟ್ಟು ಹೇಳ್ತಾ ಇದ್ದರು. ಸೊ ಪ್ರತಾಪ್ ಹಗ್ ಮಾಡಿದ್ರು. ಸೊ ಆ್ಯಕ್ಚುಲಿ ನೀವು ಸಂಗೀತ ಫೇಸ್ ಕಟ್ ನೋಡಿದ್ರೆ ಇಲ್ಲ, ಆ್ಯಕ್ಚುಲಿ ನೀವು ಸಂಗೀತ ಏನು ಇವರು ಇವರಾಗಿ ಈ ಥರ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಇವನಾಗಿ ಇವಾಗ ಈ ಥರ ಎಲ್ಲ ಮಾತಾಡ್ತಾ ಇದ್ದಾನೆ ಫೇಕ್ ಫೇಕ್ ಆಗಿ ಅಂತ ಅವಾಗ ಒಂದು ಪ್ರತಾಪನ ಫೇಕ್ನೆಸ್ಸು ಗೊತ್ತಾಗ್ಬಿಡತ್ತೆ. ನೀವು ಗ್ಯಾರಂಟಿ ನೋಡಿ ಪ್ರತಾಪನ ಫೇಕ್ ಪ್ರಕಾರ ಹೋಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಕ್ಷಿತ್, ವಿನಯ್ ಮತ್ತು ಈಶಾನಿ, ಕಾರ್ತಿಕ್ ಎಲ್ಲ ಕೂತ್ಕೊಂಡು ನಮ್ರತಾ ಎಲ್ಲ ಬಾತಿ ಹೇಳ್ತಾ ಇರ್ತಾರೆ. ಹೇಳಿದ ತಕ್ಷಣ ಒಂದು ಚೆನ್ನಾಗಿ ನಡೀತಾ ಇದೆ ಬ್ರೋ ಎಲ್ಲ ಅಂದ್ಬಿಟ್ಟು ವಿನಯ್ ಅವ್ರು ಹೇಳ್ತಾ ಇರ್ತಾರೆ. ಸೊ ಅವ್ರ ಟೀಮ್ ಇಸ್ ಬ್ಯಾಕ್ ಇರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಒಬ್ಬರಾದ್ರೂ ಎಲ್ಲ ಹೊರಡಕ್ಕೆ ಕಲಿಸ್ತಾ ಇದ್ರಲ್ಲ, ಸೊ ಅವರು ಅವ್ರ ಟೀಮು ಅಂದ್ಬಿಟ್ಟು ಹೇಳ್ತಾ ಇದ್ರು. ಸೊ ಹಾಗೆ ಫೀಲ್ ಅಲೋನ್ ಅಂತ ಗ್ಯಾಂಗಲ್ಲಿ ಇಬ್ಬರೇ ಜನ ಉಳ್ಕೊಂಡಿದ್ದೀನಿ ನಾನು ಮತ್ತು ವಿನಯ್ ಮತ್ತೆ ನಂಬರ್ತಾ ಅಂತ ಹೇಳ್ತಾ ಇದ್ರು. ಸೊ ಒಬ್ಬರಾದ್ರೂ ಒಬ್ಬರು ಕಲಿಸ್ತಾ ಇದ್ರು. ಸೊ ಅದೇ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಭಾಗ್ಯಶ್ರೀ ಮತ್ತು ಆಮೇಲೆ ಶ್ರೀಜಾ ಎಂಟ್ರಿ ಕೊಟ್ಟರು. ಸೊ ಮ್ಯೂಸಿಕ್ ಬಂದ ತಕ್ಷಣ ಶ್ರೀಜಾ ಎಂಟ್ರಿ ಕೊಟ್ಟರು. ಶ್ರೀಜಾ ಮತ್ತು ಕಾರ್ತಿಕ್ ಮಾತಾಡ್ತಾ ಇದ್ರು, ಯಾಕೆ ನೀನು ನಂಬರ್ತಾ ಜೊತೆ ಎಲ್ಲ ಹೋಗ್ತಾ ಇದೆಯಾ, ಸೊ ಅಡ್ವೈಸ್ ಮಾಡ್ತಾ ಇದ್ರು. ನೀನು ನಮ್ರತ ಜೊತೆ ಹೋಗ್ಬಾರ್ದಿತ್ತು, ಸೊ ನೀನು ಬಿಟ್ಟು ಸಪ್ರೇಟಾಗಿ ಆಡೋದಿತ್ತು, ನೀನು ಕಲ್ಕೋತಾ ಇದೆಯಾ ಅಂದ್ಬಿಟ್ಟು ಸೂಪರಾಗಿ ಅಡ್ವೈಸ್ ಮಾಡ್ತಾ ಇರ್ತಾರೆ. ಸೊ ಸೊ ಶ್ರೀಜಾ ಮೇಡಮ್ ಅಂದ್ಬಿಟ್ಟು, ಸೊ ಇದೆಲ್ಲ ನೀನು ಈ ಥರ ಮಾಡೋಕ್ಕೆ ಹೋಗ್ಬೇಡ, ಇನ್ಮೇಲಿಂದ ನಿನ್ನ ಆಟ ಆಡೋದನ್ನ ಕಲಿ, ಸೊ ಇನ್ಮೇಲಿಂದ ಆ ಥರ ವ್ಯರ್ಥ ಮಾತುಗಳೆಲ್ಲ ಮಾತಾಡ್ಕೊಂಡು ಅವ್ರ ಹತ್ರ ಹೋಗ್ಬೇಡ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಿನಯ್, ಮೈಕಲ್, ನಮ್ರತಾ, ಈಶಾನ್ ಎಲ್ಲ ಬಂದ್ಬಿಟ್ಟು ಒಳಗಡೆ ಇದ್ರೊಳಗಡೆ ಮಾತು ಹೇಳ್ತಾ ಇರ್ತಾರೆ ಸೋಫಾ ಮೇಲೆ. ಸೊ ಅಡ್ವೈಸಿಂಗ್ ಗೇಮ್ ಚೆನ್ನಾಗಿ ಆಟಾಡ್ತಿದ್ದೆ, ಹೊರಗಡೆ ಬಗ್ಗೆ ಚಿಂತೆ ಮಾಡಬೇಡ ಅಂತ ಮೈಕಲ್ ಎಲ್ಲ ಹೇಳ್ತಾ ಇರ್ತಾರೆ. ಸೊ ವಿನಯ್ ಸೂಪರಾಗಿ ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ಅದೊಂದು ಕ್ರೇಜಿ, ಸೊ ಫನ್ ಫ್ಯಾಕ್ಟರ್ ಅದೇ. ಆಮೇಲೆ ಕಾರ್ತಿಕ್, ತನಿಷಾ ಮತ್ತು ಬಂದ್ಬಿಟ್ಟು ಗೇಮು ಅದೆಲ್ಲ ಇದ್ರ ಬಗ್ಗೆ ಮಾತು ಹೇಳ್ತಾ ಇರ್ತಾರೆ. ಸೊ ಗೇಮೆಲ್ಲ ಹೇಗಿದೆ, ಏನೇನು ಅಷ್ಟೇನು ಇದು ಇಲ್ಲ, ಸೊ ಎಲ್ಲರೂ ಚೆನ್ನಾಗಿ ಆಟಾಡಿದ್ದಾರೆ ಅಂದ್ಬಿಟ್ಟು ಅದ್ರ ಬಗ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ತಿಕ್ ಮತ್ತು ಇದು ಫನ್ ಮಾಡ್ತಾಯಿದ್ರು. ಸೊ ಅದೇ ಹೇಳ್ತಾ ಇರ್ತಾರೆ. ಸೊ ತುಕಾಳಿ ಸಂತೋಷ್ ಬಂದ್ಬಿಟ್ಟು ಪ್ರತಾಪನ ಫನ್ ಮಾಡ್ತಾ ಇದ್ರು. ಸ್ನೇಹತಿ ಎಂಟ್ರಿ ಆಯಿತು. ಸೊ ಇನ್ನು ಇವತ್ತು ನೋಡಬೇಕು ಇವತ್ತು ಇನ್ನೊಂದು ಮಾತಾಡ್ತಾರೆ ಅಂತ. ಸೊ ಅದ್ರ ಪ್ರಕಾರ ಹೋಗುತ್ತೆ. ಸೊ ಥ್ಯಾಂಕ್ ಯು ಧನ್ಯವಾಗಲೂ, ಕೀಪ್ ಸಪೋರ್ಟಿಂಗ್ ಟು ಮೀ. ಸೊ ಥ್ಯಾಂಕ್ ಯು ಧನ್ಯವಾಗಲೂ, ಮತ್ತು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಕೀಪ್ ಸಪೋರ್ಟಿಂಗ್ ಟು ಮೀ, ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಆಮೇಲೆ ನಾನು ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಧನ್ಯವಾಗಲೂ. ನೀವು ಸಬ್ಸ್ಕ್ರೈಬು ಇದು ಮಾಡೋದ್ರಿಂದ ಆಲ್ಗೋರಿದಮ್ ರೈಸ್ ಆಗುತ್ತೆ. ಸೊ ನಾವು ನೀವು ಮತ್ತು ವೀಡಿಯೋಸ್ನ ಅವೈಲೇಬಲ್ ಆಗುತ್ತೆ. ಸೊ ಥ್ಯಾಂಕ್ ಯು ಧನ್ಯವಾಗಲೂ, ಕೀಪ್ ಸಪೋರ್ಟಿಂಗ್ ಟು ಮೀ. ಜೈ ಶ್ರೀ.